राजेश्वरी ನೆನಪಿದೆಯಾ? ಹಾ, ನಿಮ್ಮ ಮಗಳ ಅರೆ ನೀನು ರಂಜಿತಾ ಅಲ್ವಾ? ಎಷ್ಟೊಂದು ಬದಲಾಗ್ಬಿಟ್ಟಿದೀಯ, ಗುರುತೆ ಸಿಗ್ತಾ ಇಲ್ಲ. ಅಂತೂ ನನ್ನ ಗುರುತು ಸಿಗ್ತಲ್ಲ, ನನ್ನನ್ನು ಮರ್ತೇ ಬಿಟ್ಟಿದೇನೋ ಅನ್ಕೊಂಡಿದ್ದೆ. ಮರೆಯಕಾಗತ್ತಾ? ಆಂಟಿ ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಆಂಟಿ ನಿಮಗೆಲ್ಲ ಕೊಡಬೇಕು ಅಂತ ನಾನೇ ಪಾಯಸ ಮಾಡ್ಕೊಂಡು ತಂದಿದ್ದೀನಿ. ಓ ಹೌದಾ, ನೀನೇ ಮಾಡ್ಕೊಂಡು ತಂದಿದ್ಯಾ? ಕೊಡು ಶಿಲ್ಪಾ, ಶಿಲ್ಪಾ ಸ್ಪೂನ್ ತೊಂಬಾ. ನನಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನೇ ಫಸ್ಟ್ ಟೇಸ್ಟ್ ನೋಡೋದು. ವಾವ್, ಸ್ಮೆಲ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತಂತ ಎಂಜಲ್ ಮಾಡ್ಬಿಟ್ನಲ್ಲ. ಪರವಾಗಿಲ್ಲ ಕೊಡಮ್ಮ, ನಾವು ರುಚಿ ನೋಡಬೇಕು. ಅಯ್ಯೋ ಅಜ್ಜಿ, ನಾವಾಗಿದ್ರೆ ಪರವಾಗಿಲ್ಲ, ರಾಜೇಶ್ವರಿ ಆಂಟಿ, ರಂಜಿತಾ ಎಲ್ಲರೂ ಇದ್ದಾರೆ, ಅವ್ರಿಗೆಲ್ರಿಗೂ ಎಂಜಲ್ ಕೊಡೋಕ್ಕಾಗತ್ತಾ? ಏನ್ ಮಾಡ್ಲಿ. ಹಾ ವರ್ಷ, ಹೇಗೂ ನೀನೇ ಮಾಡಿದ್ದಲ್ವಾ? ಇಲ್ಲೇ ಎಲ್ರಿಗೂ ಆಗೋಷ್ಟು ಮಾಡಿಬಿಡು. ಈಗ್ಲೇನಾ? ಹ್ಮ್, ಈಗ್ಲೇ. ಅಡುಗೆ ಮನೇಲಿ ಎಲ್ಲ ಇದೆ, ಪೂಜೆ ಮುಗಿಯಷ್ಟ್ರಲ್ಲಿ ಎಲ್ರಿಗೂ ರೆಡಿ ಮಾಡು. ಹೋಗು, ನಿನ್ ಕೈ ರುಚಿ ನೋಡ್ತೀವಿ. ಅಂತ ಪಾಯಸ ಎಂಜಲ್ ಮಾಡಿ ಈಗ ಇನ್ನೊಂದ್ಸಲ ಮಾಡು ಅಂತಾಳೆ. ಇವಳಿಗೇನು ಗೊತ್ತು ಪಾಯಸ ಮಾಡೋದು ಎಷ್ಟು ಕಷ್ಟ ಅಂತ? ನಾನು ಕಂಡ್ರೆ ಸಾಕು, ಅಮ್ಮ ಮಗಿದ್ರು ಕುತ್ಕೊಂಡು ಬೀಳ್ತಾರೆ. ಛೇ, ಅಮೃತನಾದ್ರೂ ಜೊತೆಗಿದ್ದಿದ್ರೆ ಅವಳಾದ್ರೂ ಸಹಾಯ ಮಾಡಿರೋಳು. ಈಗ ಅವಳು ಇಲ್ವಲ್ಲಪ್ಪ, ಇದನ್ನು ಏನು ಮಾಡ್ತಾರೋ, ಏನು ಹಾಕಿ ಮಾಡ್ತಾರೋ, ಏನೂ ಗೊತ್ತಾಗ್ತಾನೇ ಇಲ್ಲ. ಏನಪ್ಪ ಮಾಡಲಿ? ಇಲ್ಬಾಮ್ಮ, ನೀನು ಈ ಮನೆ ಹಿರಿ ಸೊಸೆಯಾಗಿ ಬರೋಳು. ನೀನು ಯಾವತ್ತೂ ಮುಂದೆನೇ ಇರಬೇಕು. ವಿಜಯ್ ನೀನು ಬಾ, ಅಮೃತನ ಪಕ್ಕದಲ್ಲಿ ನಿಂತ್ಕೋ. ಬಾರೋ ಅತ್ತೆ, ಈಗಿದೆಲ್ಲ ಬೇಕಾ? ಶಾಸ್ತ್ರಿಗಳೇ, ಪೂಜೆ ಶುರು ಮಾಡಿ. ಯಾರು ಸುಮಂಗಲಿರ್ ಕರೀರಮ್ಮ, ದೀಪ ಹಚ್ಚಿಬಿಟ್ಟು ಪೂಜೆ ಶುರು ಮಾಡೋಣ. ಅಮೃತ ನೀನು ಹೋಗಿ ದೀಪ ಹಚ್ಚಮ್ಮ, ನಿನ್ನಿಂದಾನೇ ಪೂಜೆ ಶುರು ಆಗಲಿ. ಅಮೃತ ಆದರೆ ಒಂದು ಹಾಡು ಹೇಳಮ್ಮ, ಪೂಜೆ ಸಮಯದಲ್ಲಿ ದೇವ್ರ ನಾಮ ಹಾಡಿದರೆ ಪೂಜೆ ಸಂಪೂರ್ಣ ಆಗುತ್ತೆ. ನೋಡು, ನೀನೀಗ ದೇವ್ರ ನಾಮ ಹೇಳಲಿಲ್ಲ ಅಂತಂದರೆ ನಾನು ತುಳಸಿ ಮೇಲೆ ಒಂದು ಕವನ ಹೇಳ್ಬಿಡ್ತೀನಿ ಅಷ್ಟೇ. ತವಶಿನೀ